ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ದೇವರಾಜ್. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಎಜುಕೇಷನ್ ಅಪ್ಡೇಟ್ಸ್ಗಳಿದ್ದಾವೆ. ಸೊ ಇಂದು ಒಂದು ಮಹತ್ವದ ಸಭೆ ನಡೆದಿದೆ ಶಾಲೆ ಬಂದ್ ವಿಚಾರವಾಗಿ. ಸೊ ಆ ಒಂದು ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರ ಬಂತು ಅನ್ನುವಂಥ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ತುಂಬ ವಿದ್ಯಾರ್ಥಿಗಳು ಜನವರಿ 31ರವರೆಗೆ ಶಾಲಾ ಕಾಲೇಜುಗಳು ಬಂದ್ ಆಗ್ತವಂತೆ, ಹೌದಾ ಅನ್ನುವಂಥ ವಿಚಾರವಾಗಿ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಆ ಕುರಿತು ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ಏನಂದರೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದ ಕೆಳಗೆ ಕಾಣ್ತಿರುವಂಥ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಒತ್ತಿ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನೀವು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂಥ ವೀಡಿಯೋಸ್ಗಳು ನಿಮಗೆ ಉಚಿತವಾಗಿ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾವು ಮುಂದೆ ಹಾಕುವಂಥ ಎಜುಕೇಷನ್ ಅಪ್ಡೇಟ್ಸ್ಗಳಾಗಿರ್ಬೋದು ಅಥವಾ ಎಕ್ಸಾಮ್ ಬಗ್ಗೆ ಹಾಗೆ ಎಲ್ಲ ರೀತಿಯ ಎಜುಕೇಷನ್ ಮಾಹಿತಿಗಳು ನಿಮಗೆ ಉಚಿತವಾಗಿ ಫಾಸ್ಟಾಗಿ ನೋಟಿಫಿಕೇಷನ್ ಮೂಲಕ ಸಿಗ್ತವೆ. ಹಾಗೆ ವಿಡಿಯೋಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಒಂದು ಲೈಕನ್ನು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಸೊ ಹೌದು, ರಜೆ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿದ್ದಾರೆ, ಇದು ರಾಜ್ಯಾದ್ಯಂತ ಏನಾದರೂ ರಜೆಯನ್ನು ಕೊಟ್ಟರೆ ಅಥವಾ ಬೆಂಗಳೂರಿಗೆ ಮಾತ್ರ, ದಯವಿಟ್ಟು ತಿಳಿಸಿ ಈ ವಿಡಿಯೋದ ಮೂಲಕ ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದರು. ಈಗಾಗಲೇ ಬೆಂಗಳೂರು ಅವರಿಗೆ ರಜೆಯನ್ನು ಕೊಟ್ಟಿದ್ರು, ಅದರಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರಜೆಯನ್ನು ಕೊಟ್ಟಿದ್ದರು. ಸೊ ಅದೇ ಒಂದು ರಜೆಯನ್ನು ಮತ್ತೆ ವಿಸ್ತರಣೆ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಜನವರಿ 31ರವರೆಗೆ ಒಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಶಿಕ್ಷಣ ಇಲಾಖೆ ಹೊರಡಿಸಿದೆ. ಅಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಈ ಮೊದಲು ಅಂದರೆ ಮೊನ್ನೆ ನಿಮಗೆ ಜನವರಿ 19ರವರೆಗೆ ರಜೆ ಕೊಡ್ತೀವಿ ಅಂತ ಹೇಳಿದರು. ಸೊ ಈಗ ಮತ್ತೆ ಸೋಂಕಿನ ಪ್ರಮಾಣ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿರುವಂಥ ಕಾರಣಕ್ಕೋಸ್ಕರವಾಗಿ ಆ ನಂತರ ಅವರ ಒಂದು ಡಿಸಿಷನ್ ಚೇಂಜ್ ಮಾಡಿದ್ದಾರೆ. ಅಂದರೆ ಜನವರಿ 31ರವರೆಗೆ ಬೆಂಗಳೂರು ಆ ಒಂದು ಕಾಲೇಜು ಆ ಒಂದು ಶಾಲೆಗಳಿಗೆ ಮಾತ್ರ, ಇಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಮಾತ್ರ, ಆ ಒಂದು ಶಾಲೆಗಳಿಗೆ ಮಾತ್ರ ಇಲ್ಲಿ ರಜೆಯನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿರೋದು. ಇದು ರಾಜ್ಯಾದ್ಯಂತ ಅಂದರೆ ಎಲ್ಲ ಶಾಲೆಗಳಿಗೂ ಅನ್ವಯಿಸೋದಿಲ್ಲ, ಬೆಂಗಳೂರಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ. ತುಂಬ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದರು. ಹೌದು, ಇಂದು ಮತ್ತೊಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಬಗ್ಗೆ ತುಂಬ ವಿದ್ಯಾರ್ಥಿಗಳು ಕೇಳಿದರು. ಮೀಟಿಂಗ್ ಏನಾಯಿತು ಅನ್ನುವಂಥ ವಿಚಾರವಾಗಿ, ಹೌದು ಮೀಟಿಂಗ್ ಇತ್ತು. ಇಂದು ಬೆಳಿಗ್ಗೆ ಸುಮಾರು 12 ಗಂಟೆಗೆ ಒಂದು ಮೀಟಿಂಗನ್ನು ಕರೆದಿದ್ರು ಅನ್ನುವಂಥ ಒಂದು ಮಾಹಿತಿ ಇತ್ತು. ಏನು ಕೋವಿಡ್ ಜಾಸ್ತಿ ಆಗ್ತಿದೆ, ಮತ್ತೇನಾದರೂ ಶಾಲಾ ಕಾಲೇಜುಗಳನ್ನು ರಾಜ್ಯಾದ್ಯಂತ ಬಂದ್ ಮಾಡಬೇಕಾ, ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರವಾಗಿ ಶಿಕ್ಷಣ ಸಚಿವರು ಮೀಟಿಂಗನ್ನು ಕರೆದಿದ್ರು. ಆ ಒಂದು ಮೀಟಿಂಗ್ನಲ್ಲಿ ಮಹತ್ವದ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ. ಏನು ಅಂದರೆ, ವಿದ್ಯಾರ್ಥಿಗಳಿಗೆ ಈಗ ಸಡನ್ನಾಗಿ ಎಲ್ಲ ಕಡೆ ನಾವು ಶಾಲೆಯನ್ನು ಕ್ಲೋಸ್ ಮಾಡೋದು ಬೇಡ. ಈಗಾಗಲೇ ಬೆಳಗಾವಿ ಹಾಗೆ ಮೈಸೂರಿನಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಕೋವಿಡ್ ಕೇಸಸ್ಗಳು ಜಾಸ್ತಿ ಬಂದಿರುವಂಥ ಕಾರಣಕ್ಕಾಗಿ ಕ್ಲೋಸ್ ಮಾಡಿದ್ದಾರೆ. ಆದರೆ ಇಲ್ಲಿ ಆ ಕ್ಲೋಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಾವು ರಾಜ್ಯಾದ್ಯಂತ ಸಡನ್ನಾಗಿ ಕ್ಲೋಸ್ ಮಾಡೋದಿಲ್ಲ. ಈಗಾಗಲೇ 2 ಸರಿ ಕ್ಲೋಸ್ ಮಾಡಿ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ನಮಗೆ ಬೇರೆ ರೀತಿಯ ಏನು ಆಫ್ಲೈನ್ ತರಗತಿಗಳನ್ನು ಹೊರತುಪಡಿಸಿ ಆನ್ಲೈನ್ನಲ್ಲಿ ನಮಗೆ ಅಷ್ಟೊಂದು ವಿದ್ಯಾರ್ಥಿಗಳಿಗೆ ಅದು ತಲೆ ಹೋಗ್ತಾ ಇಲ್ಲ. ಸೊ ಅದು ನಮಗೆ ಪರ್ಯಾಯ ಮಾರ್ಗ ಅಲ್ಲ ಅನಿಸಿದೆ. ಸೊ ಅದರಿಂದ ನಾವು ಎಲ್ಲೋ ಒಂದು ಕೇಸಸ್ಗಳು ಬಂದ ತಕ್ಷಣ ಇಡೀ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡೋದು ಸರಿಯಲ್ಲ. ಸೊ ಅದರಿಂದ ಆ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳು, ಅಂದರೆ ನಿಮ್ಮ ಯಾವ ಜಿಲ್ಲೆ ಇರುತ್ತೆ, ಸೊ ಅಲ್ಲಿ ಏನಾದರೂ ಆ ಒಂದು ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಶಾಲೆಗೆ ಕೋವಿಡ್ ಬಂದರೆ ಅಥವಾ ಯಾರಾದರೂ ವಿದ್ಯಾರ್ಥಿಗೆ ಕೋವಿಡ್ ಬಂದರೆ ಆ ಒಂದು ಶಾಲೆಯನ್ನು ಕೆಲವು ದಿನಗಳ ವರೆಗೆ ಮಾತ್ರ ರಜೆಯನ್ನು ಕೊಟ್ಟು ಬಂದ್ ಮಾಡುವಂಥ ಒಂದು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಸಡನ್ನಾಗಿ ಎಲ್ಲ ಕಡೆ ಕ್ಲೋಸ್ ಮಾಡೋದಿಲ್ಲ, ಯಾವ ಶಾಲೆಗಳಿಗೆ ಬಂದಿರುತ್ತೆ ಹಾಗೆ ನಿಯರ್ ಎಲ್ಲಾದರೂ ಶಾಲೆಗಳಿರ್ತವೆ, ಸೊ ಅಲ್ಲಿ ಮಾತ್ರ ಕ್ಲೋಸ್ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇದು ಆ ಒಂದು ತಾಲೂಕು ಅಧಿಕಾರಿಗಳಿಗೆ ಅಥವಾ ಜಿಲ್ಲೆ DC ಗಳಿಗೆ ಇದು ಒಂದು ಅವರಿಗೆ ವಹಿಸಿದ್ದಾರೆ, ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇಷ್ಟು ಮಾಹಿತಿಯಾಗಿತ್ತು. ಮತ್ತು ತುಂಬ ವಿದ್ಯಾರ್ಥಿಗಳು ಕೇಳಿದರು ಟೈಮ್ ಟೇಬಲ್ ಎಲ್ಲ ಏನಾಗುತ್ತೆ ಏನು ಎತ್ತ SSLCದು ಅಂತ. ಸೊ ಆದರೂ ಪರೀಕ್ಷಿತವಾಗಿ ಅಂದರೆ ಒಂದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ, ಅದನ್ನು ನಿಮಗೆ ಇಷ್ಟು ಚೇಂಜಸ್ಸನ್ನು ಮಾಡ್ಕೊಳ್ಬೇಕಂದ್ರೆ ನೀವು ಅದಕ್ಕೆ ಮಾಹಿತಿಯನ್ನು ಸಲ್ಲಿಸ್ಬೋದು, ಅದಕ್ಕೂ ನಿಮಗೆ ಟೈಮನ್ನು ಕೊಟ್ಟಿದ್ದಾರೆ. ಇದಿಷ್ಟು ಅಪ್ಡೇಟ್ ಆಗಿತ್ತು. ನಿಮಗೆ ಮತ್ತೊಂದು ಸಲ ಹೇಳೋದಾದರೆ, ನಾನು ಬೆಂಗಳೂರಿನಲ್ಲಿ ರಜೆಯನ್ನು ವಿಸ್ತರಣೆ ಮಾಡಿದ್ದಾರೆ, ಮತ್ತು ಯಾವುದೇ ಜಿಲ್ಲೆಗಳಲ್ಲೂ ರಜೆಯನ್ನು ಕೊಟ್ಟಿಲ್ಲ. ಬೆಳಗಾವಿ ಅಥವಾ ಮೈಸೂರು, ಸೊ ಅಲ್ಲಿ ಮಾತ್ರ ರಜೆಯನ್ನು ಕೊಟ್ಟಿದ್ದಾರೆ. ಮತ್ತು ಯಾವುದೇ ಜಿಲ್ಲೆಗಳು ಸಹ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಪದೇ ಪದೇ ಕಮೆಂಟ್ ಮಾಡೋದು ಬೇಡ. ಸೊ ಹಂಗೇನಾದರೂ ಎಲ್ಲ ರಾಜ್ಯದಲ್ಲಿ ಏನಾದರೂ ಕೊಟ್ಟರೆ ನಾನು ನಿಮಗೆ ವಿಡಿಯೋದ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಅದುವರೆಗೂ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ, ಆರಾಮಲ್ಲಿ ಶಾಲೆಗೆ ಹೋಗಿ. ಮತ್ತು 10th ಅವರಿಗೆ ಮಾಮೂಲಿಯಾಗಿರುತ್ತೆ, ಹಾಗೆ ಫಸ್ಟ್ PC ಸೆಕೆಂಡ್ PUC ಅವರಿಗೂ ಮಾಮೂಲಿಯಾಗಿರುತ್ತೆ. ಸೊ ಇದಿಷ್ಟು ಮೀಟಿಂಗ್ನಲ್ಲಿ ನಡೆದಿರುವಂಥ ಕೆಲವೊಂದು ಮಾಹಿತಿಗಳು. ಅಂದರೆ ಸ್ವಲ್ಪ ಕೇರ್ ಆಗಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಶಿಕ್ಷಣ ಸಚಿವರು. ಆದರೆ ಬೆಂಗಳೂರು ಅವರಿಗೆ ಮಾತ್ರ ರಜೆ ವಿಸ್ತರಣೆ ಮಾಡಿದ್ದಾರೆ, ಮತ್ತು ಯಾವುದೇ ಮಾಹಿತಿ ತಿಳಿಸ್ಕೊಟ್ಟಿಲ್ಲ. ಸೊ ಇದಿಷ್ಟು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ, ಶುಭ ದಿನ.